ಹಾವೇರಿ ಜಿಲ್ಲೆಯ ಬ್ಯಾಡಗಿ ಪುರಸಭೆ ಹಸಿ ಕಸದಿಂದ ಸಾವಯವ ಗೊಬ್ಬರ ತಯಾರಿಸಿ ಅದನ್ನು ರೈತರಿಗೆ ಕಡಿಮೆ ದರದಲ್ಲಿ ಮಾರಾಟ ಮಾಡುತ್ತಿದೆ. ಅದಕ್ಕಾಗಿ ಕೆಲ ಸಿಬ್ಬಂದಿಯನ್ನು ನೇಮಿಸಿದ್ದು ಹಸಿ ಹಾಗೂ ಒಣಕಸ ವಿಂಗಡಣೆಗೆ ಮನೆ ಮನೆಗೆ ಪ್ರತ್ಯೇಕ ಕಸದ ಬುಟ್ಟಿಗಳನ್ನು ನೀಡಿದೆ. ಜೊತೆಗೆ ಈ ಸಾವಯವ ಗೊಬ್ಬರ ಖರೀದಿ ಹಾಗೂ ಅದರಿಂದಾಗುವ ಉಪಯೋಗದ ಬಗ್ಗೆ ರೈತರಲ್ಲಿ ಅರಿವು ಮೂಡಿಸಿದೆ. ಆದ್ದರಿಂದ ಈ ಎರೆಹುಳು ಗೊಬ್ಬರಕ್ಕೆ ಬೇಡಿಕೆ ಹೆಚ್ಚಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ರೈತ ಕಿರಣ್. ಪುರಸಭೆ ವ್ಯಾಪ್ತಿಯಲ್ಲಿ ಪ್ಲಾಸ್ಟಿಕ್ ಮುಕ್ತಗೊಳಿಸಲು ಸಂಕಲ್ಪ ಮಾಡಿರುವುದು ಸ್ವಾಗತಾರ್ಹ. ರೈತರಿಗೆ ಗುಣಮಟ್ಟದ ಗೊಬ್ಬರ ನೀಡುತ್ತಿರುವುದು ಪ್ರಶಂಸನೀಯ ಎಂದರು. ಆಗ್ಲಿಲ್ದಂಗ ಅನ್ನೋದು ಅವ್ರ ದೊಡ್ಡ ತೆಲ್ಯವಾಗಿ ಪರಿಣಮಿಸುತ್ತೆ. ನಮ್ಮ ಪುರಸಭೆ ಅಧಿಕಾರಿಗಳಾದ ಪೂಜಾರ್ ಸರ್ ಅವರು ಮನೆ ಮನೆಗೆ ಘನ ತ್ಯಾಜ್ಯವನ್ನು ಗೊಬ್ಬರ ಮಾಡೋ ಒಂದು ಯೋಜನೆ ಮಾಡಿದ್ರು. ಅದು ಅಧಿಕ ಖರ್ಚು ಬರ್ತೈತಿ, ಅದು ಕೈಲಾಗಿ ನಿರೀಕ್ಷೆ ಮೀರಿ ಖರ್ಚು ಬರೋದಕ್ಕೆ ಮತ್ತು ಇಡೀ ನಮ್ಮ ಬ್ಯಾಡಗಿ ಸಿಟಿಯಿಂದ ಒಂದು 10 ಎಕರೆ ಜಮೀನು ಇಡೋದು ಇಲ್ಲಿ ಭಾಳ ಒಂದು ವ್ಯವಸ್ಥಿತವಾಗಿ ಪ್ಲಾಸ್ಟಿಕ್ ಮುಕ್ತ ಬ್ಯಾಡಗಿ ಮಾಡೋಕ್ಕೆ ಒಂದು ಪಣ ತೊಟ್ಟು ಇವತ್ತು ಅದನ್ನ ಪ್ಲಾಸ್ಟಿಕ್ಕನ್ನು ನಿರ್ನಾಮ ಮಾಡ್ಯಾರ ಅಂದರೆ ಈ ಒಂದು ಕೆಲಸನ ಎರೆಹುಳ ಗೊಬ್ಬರ ಘಟಕದ ಒಂದು ಉದಾಹರಣೆಯಾಗಿ ಇದು ತೋರಿಸ್ತೈತಿ. ಸಾವಯವ ಗೊಬ್ಬರ ಜಗದೀಶ್, ರೈತರಿಗೆ ಸಾವಯವ ಗೊಬ್ಬರ ಒಂದು ವರದಾನವಾಗಿದೆ, ಹಾಗಾಗಿ ರೈತರು ಇದರ ಸದುಪಯೋಗ ಪಡೆಯಬೇಕು ಎಂದು ಹೇಳಿದರು. ಮುನ್ಸಿಪಾಲ್ಟಿಯವರು ರೈತರಿಗಾಗಿ ಅವರು ತಾಜ ವಸ್ತುಗಳನ್ನು ಗೊಬ್ಬರವನ್ನು ಮಾಡಿ ನಮ್ಮ ರೈತರಿಗೆ ಅಗ್ಗದ ದರದಲ್ಲಿ ವಿತರಣೆ ಮಾಡಕೊಂತಾರೆ ರೀ. ಅದಕ್ಕಾಗಿ ನಮ್ಮ ರೈತರಿಗೆ ಇದೊಂದು ವರದಾನ ಆಗೈತೆ ರೀ. ಇದರಿಂದ ನಮಗೆ ರೈತರಿಗೆ ಭೂಮಿ ಫಲವತ್ತತೆ ಆಗತ್ತೆ ರೀ. ನಮಗೆ ಹೂವು ಬೆಳೆಗಾರರಿಗೆ ಹೇಳಿ ಮಾಡಿಸಿದಂಥ ಟೈಮ್ ರೀ ಇದು. ನಮಗೆ ಮುಂದೆ ಹೂವು ಹೆಚ್ಚಿಗೆ ನಮಗೆ ಸಾವಯವ ಗೊಬ್ಬರನ ಬೇಕು ರೀ. ಅದಕ್ಕೆ ರಾಸಾಯನಿಕ ಗೊಬ್ಬರಕ್ಕಿಂತನೂ ನಮ್ಮ ಸಾವಯವ ಗೊಬ್ಬರನ ಅವಶ್ಯಕತೆ ಐತೆ ರೀ. ಅದಕ್ಕಾಗಿ ನಮಗೆ ಇದೊಂದು ಈ ಟೈಮ್ನಲ್ಲಿ ನಮಗೆ ಅನುಕೂಲ ಆಗೈತೆ ರೀ. ಸ್ಥಳೀಯರಾದ ದಾಕ್ಷಾಯಿಣಿ ಪುರಸಭೆಯಿಂದ ತಯಾರಿಸಿದ ಆ ಗೊಬ್ಬರವನ್ನು ತಾವು ಕೈತೋಟಕ್ಕೆ ಬಳಸುತ್ತಿರುವುದಾಗಿ ತಿಳಿಸಿದರು. ಕೆಲವೊಂದು ಕಾಯಿಪಲ್ಲೆ ತರಕಾರಿ ಎಲ್ಲ ಹೆಚ್ಚಿ ಉಳಿದ್ರಿಂದ ಅದ್ರ ಮೂಲೆಯಲ್ಲಿ ನಾವೆಲ್ಲ ಗೊಬ್ಬರಕ್ಕೆ ಹಾಕೊಂಡಿದ್ದೀವಿ. ಆಮೇಲೆ ಮುನ್ಸಿಪಾಲ್ಟಿಯಿಂದನೂ ಗೊಬ್ಬರ ತಂದಿದ್ದೀವಿ. ಅದೇ ಗೊಬ್ಬರದಿಂದ ನಾವು ನಮ್ಮ ಕೈತೋಟಕ್ಕೆಲ್ಲ ಅದೇ ಗೊಬ್ಬರನ ಯೂಸ್ ಮಾಡ್ತಾ ಇದ್ದೀವಿ. ಗಿಡ ಎಲ್ಲ ಚೆನ್ನಾಗಿ ಬೆಳೆದಿದೆ. ನಮ್ಮ ಬ್ಯಾಡಗಿ ಪುರಸಭೆಯಲ್ಲಿ ಪರಿಸರ ಅಭಿಯಂತರ ಹರೀಶ್ ಹಸಿ ಕಸವನ್ನು ವಿಂಗಡಿಸಿ ಅದರಿಂದ ಎರೆಹುಳು ಗೊಬ್ಬರ ತಯಾರಿಸುತ್ತಿದ್ದು ರೈತರಿಂದ ಉತ್ತಮ ಸ್ಪಂದನೆ ದೊರೆತಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಇಲ್ಲಿ ಲ್ಯಾಂಡ್ಫಿಲ್ ಸೈಟಿಗೆ ತಗೊಬಂದು ಹಸಿ ಕಸನ ಸುಮಾರು 1.5 ಟನ್ನಷ್ಟು ಹಸಿ ಕಸನ ಕಂಪ್ಲೀಟ್ ಗೊಬ್ಬರವಾಗಿ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಇದು ಎರೆಹುಳು ಗೊಬ್ಬರವನ್ನು ಇಲ್ಲಿ ಮಾಡ್ತಾ ಇದ್ದೀವಿ. ಆ ಎರೆಹುಳು ಗೊಬ್ಬರ ಸೋಸಿ ಆದಮೇಲೆ ಉಳಿದಂತಹ ಇನರ್ಟ್ ವೇಸ್ಟ್ನ ತಂದು ಇಲ್ಲಿ ಸ್ಯಾನಿಟ್ರಿ ಲ್ಯಾಂಡ್ಫಿಲ್ ಅಂತ ಇದೆ ಅದಕ್ಕೆ ಹಾಕ್ತಾ ಇದ್ದೀವಿ. ಒಂದು ಕೆಜಿಗೆ 3 ರೂಪಾಯಿ ಥರ ಗೊಬ್ಬರವನ್ನು ಸೇಲ್ ಮಾಡ್ತಾ ಇದ್ದೀವಿ. ಇಲ್ಲಿ ಈಗ ಡಿಮ್ಯಾಂಡ್ ಜಾಸ್ತಿ ಆಗಿದೆ, ಒಳ್ಳೆ ರೈತರಿಂದ ಸ್ಪಂದನೆ ಕೂಡ ಸಿಕ್ಕಿದೆ. ನಮ್ಮಲ್ಲಿ ಡೈಲಿ ಪುರಸಭೆ ಮುಖ್ಯಾಧಿಕಾರಿ ವಿಎಂ ಪೂಜಾರಿ ಸಾವಯವ ಗೊಬ್ಬರ ತಯಾರಿಕೆಗೆ ಪ್ರತ್ಯೇಕ ಸಿಬ್ಬಂದಿ ನೇಮಿಸಿದ್ದು ರೈತರ ಬೇಡಿಕೆಗೆ ತಕ್ಕಂತೆ ಗೊಬ್ಬರ ತಯಾರಿಸಲಾಗುವುದು ಎಂದು ತಿಳಿಸಿದರು. ಹಸಿ ಕಸ ಒಣಕಸನ್ನ ಡೈಲಿ ಸಂತೆ ದಿನ ಆಗಲಿ ಅಂತ ಡೈಲಿ ಬರುವಂಥದ್ದನ್ನು ನಾವು ಇಲ್ಲಿ ಸಪ್ರೇಟಾಗಿ ಆ ಎರೆಹುಳು ಗೊಬ್ಬರವನ್ನು ಮಾಡೋಕ್ಕಾಗಿನೇ ಸುಮಾರು 4 ಜನರು ಇಲ್ಲಿ ಡೈಲಿ ಕೆಲಸ ಮಾಡ್ತಾರೆ. ಅದರಿಂದ ಇವತ್ತು ಸಾಕಷ್ಟು ಸುಮಾರು 40,000 ರೂಪಾಯಿ ನಮ್ಮ ಪುರಸಭೆಗೆ ಜಮಾ ಆಗಿದೆ. ಬಹಳ ಬೇಡಿಕೆ ಇದೆ, ಪದೇ ಪದೇ ಬಂದು ಪ್ರತಿದಿನವೂ ಸರ್ ನಮಗೆ 10 ಟನ್ ಬೇಕು. ಈಗ ನಿನ್ನೆ ಇಲ್ಲದ ಮೊನ್ನೆ 2 ದಿವಸ ಆಯಿತು. 45 ಟನ್ ಗೊಬ್ಬರವನ್ನು ಒಬ್ಬರೇ ರೈತರು ಒಯ್ದಿದ್ದಾರೆ. ಸುಮಾರು 13,500 ರೂಪಾಯಿ ಜಮಾ ಆಗಿದೆ. ಬಟ್ ಇದೊಂದು ಒಳ್ಳೆ ಖುಷಿ ತರೋಂಥ ಕೆಲಸ ಆಗಿದೆ ನಮಗೆ. ಎರಡನೇದಾಗಿ ನಾವು ವ್ಯಾಪಕವಾಗಿ ಪ್ರಚಾರ ಮಾಡಿ ನಮ್ಮ ಪುರಸಭೆಯಲ್ಲಿ ಬೋರ್ಡ್ಗಳನ್ನು ಹಾಕಿ ರೈತರ ಜೊತೆ ಕೆಲವೊಂದು ಗ್ರೂಪಲ್ಲಿ ಇರೋಂಥ ರೈತರಿಗೆಲ್ಲ ನೇರವಾಗಿ ನಾವು ಸಂಪರ್ಕದಲ್ಲಿ ಇರೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಗೊಬ್ಬರ ಸೇಲ್ ಆಗ್ತಾ ಇದೆ. ಮತ್ತು ಭಾಳ ಬೇಡಿಕೆ ಬರ್ತಾ ಇದೆ, ನಾವು ಹೆಚ್ಚಿಲ್ಲ ಅವ್ರ ಬೇಡಿಕೆ ತಕ್ಕಂಥ ನಮಗೆ ಗೊಬ್ಬರ ಮಾಡೋಕ್ಕಾಗ್ತಾ ಇಲ್ಲ, ಅಷ್ಟು ಬೇಡಿಕೆ ಬರ್ತಾ ಇದೆ.